ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನಿಮಗೆ ತಲುಪುತ್ತದೆ. ನಮಸ್ಕಾರ ಫ್ರೆಂಡ್ಸ್, ಸ್ಯಾಂಡಲ್ವುಡ್ನಲ್ಲಿ ಹಲವು ದಾಖಲೆಗಳನ್ನು ಪುಡಿ ಮಾಡಿ ಒಂದು ಇತಿಹಾಸವನ್ನೇ ಕ್ರಿಯೇಟ್ ಮಾಡಿತ್ತು ಕಿರಿಕ್ ಪಾರ್ಟಿ ಸಿನಿಮಾ. ಪ್ರೇಕ್ಷಕರ ಮನಗೆದ್ದ ಸಿನಿಮಾದ ನಾಯಕ ರಕ್ಷಿತ್ ಶೆಟ್ಟಿ ಆಗಿದ್ರೂ ನಿಜವಾದ ನಾಯಕ ಎಂದು ಜನರು ಗುರುತಿಸಿದ್ದು ಮಾತ್ರ ನಿರ್ದೇಶಕ ರಿಷಬ್ ಶೆಟ್ಟಿಯನ್ನ. ನೋಟ್ ಪ್ಯಾನ್ ಆಗಿದ್ದ ಸಮಯದಲ್ಲಿ ಕಿರಿಕ್ ಪಾರ್ಟಿ 100 ಕೋಟಿ ಕ್ಲಬ್ ಸೇರುವಂತೆ ಮಾಡಿದ ನಿರ್ದೇಶಕ ರಿಷಬ್ ಶೆಟ್ಟಿಯವರ ಲವ್ ಕಹಾನಿ ಹೇಗೆ ಶುರುವಾಯಿತೆಂದು ಇತ್ತೀಚೆಗಷ್ಟೇ ಬೆಳಕಿಗೆ ಬಂದಿದೆ. ರಿಷಬ್ ಶೆಟ್ಟಿಯವರು ಸುದೀಪ್ ನಡೆಸಿಕೊಡುವ ಕಿಚ್ಚನ ಕಿಚನ್ ಟೈಮ್ನಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿದ್ರು. ಆ ಟೈಮ್ನಲ್ಲಿ ಕಿಚ್ಚ ಸುದೀಪ್ ರವರು ನಿಮ್ಮ ಪ್ರೇಮ್ ಕಹಾನಿ ಬಗ್ಗೆ ಹೇಳಿ ಎಂದು ಕೇಳಿದಾಗ, ನನ್ನ ಲವ್ ಸ್ಟೋರಿ ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿಲ್ಲ ಎಂದು ಹೇಳಿದ್ರು. ಅದಕ್ಕೆ ಪರವಾಗಿಲ್ಲ, ಇರ್ಲಿ ಹೇಳಿ ಎಂದಾಗ ರಿಷಬ್ ಶೆಟ್ಟಿ ಹೀಗಂದ್ರು. ಆಕೆಯನ್ನು ಮೊದಲು ಭೇಟಿಯಾಗಿದ್ದು ಚಿತ್ರವೊಂದರ ಪ್ರೀಮಿಯರ್ ಶೋನಲ್ಲಿ. ಅವರು ಸೆಲ್ಫಿ ಕೇಳಿಕೊಂಡು ಬಂದ್ರು. ನಾನು ಅವರನ್ನು ನೋಡಿ ಮನಸೋತೆ. ಅವರು ಯಾರು, ಎಲ್ಲಿಯವರು ಎಂದು ತಿಳಿದುಕೊಳ್ಳಲು ಹೋದಾಗ ಗೊತ್ತಾಯಿತು ಅವರು ನನ್ನ ಅಕ್ಕನ ಆಫೀಸ್ನಲ್ಲಿ ಕೆಲಸ ಮಾಡುವವರೆಂದು. ಮುಂದೆ ತಂದೆ ತಾಯಿ ಮತ್ತು ಅಕ್ಕನ ಬಳಿ ಮಾತಾಡಿ ಮದುವೆ ಪ್ರಪೋಸಲ್ ಕಳಿಸಿದೆವು. ಅದಕ್ಕೆ ಅವರ ಮನೆಯವರು ಒಪ್ಪಿಕೊಂಡರು. ಈಗ ಮದುವೆಯಾಗಿ ಖುಷಿಯಾಗಿ ಇದ್ದೇವೆ ಎಂದು ಹೇಳಿದರು. ಸೆಲ್ಫಿ ತೆಗೆದುಕೊಳ್ಳಲು ಹೋಗಿ ಖ್ಯಾತ ನಿರ್ದೇಶಕನನ್ನು ಮದುವೆಯಾದ ಹೆಗ್ಗಳಿಕೆ ರಿಷಬ್ ಶೆಟ್ಟಿಯವರ ಪತ್ನಿಗೆ ಸಲ್ಲುತ್ತದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.